ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೋಡು, ಕೆಲವೊಂದು ಸಲ ಶಿಕ್ಷೆ ಕೊಡೋದ್ರಲ್ಲೇ ಶಿಕ್ಷಣನೂ ಇರುತ್ತೆ. ಬುದ್ಧಿ ಹೇಳೋದನ್ನ ಬೈದೇ ಹೇಳಬೇಕು ಅಂತ ಏನಿಲ್ಲ, ಬೇರೆ ದಾರಿನಲ್ಲೂ ಹೇಳಬಹುದು. ಅವಳ ವಿಷಯದಲ್ಲಿ ನಾನು ಅದನ್ನೇ ಮಾಡ್ತಾ ಇರೋದು. ಅವಳು ತಿದ್ಕೋತಾಳೇನು ನಂಬಿಕೆ ನನಗಿದೆ ಮಾವ. ತಾಯಿಯಾಗಿ ನೀನು ಅವಳ ಮೇಲೆ ಇಟ್ಟಿರೋ ಪ್ರೀತಿ ನನಗೂ ಗೊತ್ತಾಗುತ್ತೆ. ಏನು ಯೋಚನೆ ಮಾಡಬೇಡ, ಹೊರಡು. ಸರಿ ಮಾವ. ಸರ್ ನೀವು ಹೋಗಿರಿ, ಬಟ್ಟೆ ನಾನು ನೋಡಿ ತಗೋತಾರೆ, ನಾನು ಹೋಗಿ ತಾಳಿ ತಂದ್ಬಿಡ್ತೇನೆ. ಎಲ್ಲ ಒಂದೇ ಕಡೆ ಇದ್ರೆ ಲೇಟ್ ಆಗ್ಬೋದು. ಅಂತೂ ಅಪ್ಪ ಅಮ್ಮನ ಮದುವೆಗೆ ನಾವು ಮಕ್ಕಳಾಗಿ ಇಷ್ಟು ಖುಷಿಯಿಂದ ಓಡಾಡೋ ಹಾಗಾಯ್ತಲ್ಲ. ಇಷ್ಟೆಲ್ಲ ಆಗ್ತಿದೆ ಅಂದ್ಮೇಲೆ ಈಗ್ಲಾದ್ರೂ ಇವ್ರನ್ನ ಅಣ್ಣ ನನ್ನನ್ನು ಅತ್ತಿಗೆ ಅಂತ ಕರಿಬೋದಲ್ವಾ? ನೋಡಿ, ನಾನು ಇದೆಲ್ಲ ಮಾಡ್ತಿರೋದು ನಮ್ಮ ತಾತನಿಗೋಸ್ಕರ. ಅವ್ರ ಮಾತನ್ನ ಮೀರೋಕೆ ನನಗೆ ಇಷ್ಟ ಇಲ್ಲ. ಓ, ಅವ್ರು ಹೇಳಿದ ಕೆಲಸನ ವಹಿಸ್ಕೊಂಡು ಮಾಡ್ತಿದ್ದೀನಿ ಅನ್ನೋದು ಬಿಟ್ರೆ ನನ್ನ ಮನಸ್ಸಲ್ಲಿ ಬೇರೆ ಏನೂ ಇಲ್ಲ. ನೀವು ಹೋಗಿ ಬಟ್ಟೆ ತಗೋತಾ ಇರಿ, ಆದ್ಮೇಲೆ ಫೋನ್ ಮಾಡಿ. ಎಷ್ಟು ಹಠ ಅಲ್ವಾ, ಮನ್ಸಲ್ಲಿ ಪ್ರೀತಿ ಇದ್ರೂ ಎದುರಿಗೆ ಮಾತ್ರ ತೋರಿಸ್ಕೊಳಲ್ಲ. ಹೌದು, ಸ್ವಲ್ಪ ಹಾಗೇನೆ. ಮಕ್ಕಳು ಅಳೋವಾಗ ಅಳ್ಬೇಡ ಅಂದಿದ ತಕ್ಷಣ ಅಳು ನಿಲ್ಲಿಸ್ತಾರೆ. ಅಳು ನಿಲ್ಲಿಸ್ಬೇಕು ಅನಿಸ್ತಿದ್ರು ಹಟ್ಟಕ್ಕಾದ್ರೂ ಇನ್ನೂ ಅಳ್ತಿರ್ತಾರೆ. ಇವನು ಒಂಥರ ಮಗು ಇದ್ದಾಗೆ, ನಾವು ಯಾರಾದರೂ ಬದಲಾಗೋದ ತಕ್ಷಣ ಬದಲಾಗಿದ್ರು ಬದಲಾಗಿದ್ದೀನಿ ಅಂತ ತೋರಿಸ್ಕೊಳಲ್ಲ. ಅದಕ್ಕೆಲ್ಲ ಟೈಮ್ ಬರಬೇಕು. ನನಗೇನೋ ಈ ಮದುವೆ ಆಗ್ತಿರೋದ್ರಿಂದ ಎಲ್ಲ ಒಳ್ಳೇದಾಗುತ್ತೆ ಅನಿಸ್ತಿದೆ. ನೋಡ್ತಿರೋ, ಈ ಮದುವೆ ಮುಗಿಯೋದ್ರೊಳಗೆ ಸಮರ್ಥ್ ನನ್ನ ಅಣ್ಣ ಅಂತ ಕರೀತಾನೆ. ಸಿರಿ, ದೇವ್ರ ಮನೆ ಕೆಲಸ ಎಲ್ಲ ಆಯ್ತು, ಬೇರೆ ಏನಾದರೂ ಇದ್ರೆ ಹೇಳು. ಪರವಾಗಿಲ್ವೇ, ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬಿಟ್ಟಿದ್ಯಾ ಅದು ಇಷ್ಟು ಬೇಗ. ಸಂಧ್ಯಾ, ನಿಂಗೆ ಕೆಲಸ ಎಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಿದ್ಯಾ? ಇಷ್ಟಪಟ್ಟು ಮಾಡುವಾಗ ಕಷ್ಟ ಯಾಕಾಗತ್ತೆ ಸಿರಿ? ಏನೇ ಕೆಲಸ ಇದ್ರೂ ಹೇಳು, ಎಲ್ಲ ನಾನೇ ಮಾಡ್ತೀನಿ. ನಿನ್ನ ಬಾಯಲ್ಲಿ ಈ ಮಾತು ಕೇಳೋದಕ್ಕೆ ನನಗಂತೂ ಇಷ್ಟ ಆಗ್ತಾ ಇದೆ. ಅಡುಗೆ ಮನೆಯಲ್ಲಿ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.